There's a lot of stagnant water around in Bangalore, almost everywhere in Karnataka also. ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇರೋ ತರ ಡೆಂಗ್ಯೂ ಮಲೇರಿಯಾ ಇದೆಲ್ಲ ಬಂದು ಬಹಳ ಜನಕ್ಕೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನ ಸರಿಯಾದ ರೀತಿ ಮುಚ್ಚೋದಿಲ್ಲ, ಅಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅದರಿಂದ ಕ್ರಿಮಿ ಕೀಟಗಳು ಬರ್ತದೆ, ನಾಲ್ಕಾರು ಜನಕ್ಕೆ ತೊಂದರೆ ಆಗುತ್ತೆ. ಅದನ್ನ ಯಾರು ಕೇಳೋದು ಇಲ್ಲ, ನೋಡೋದು ಇಲ್ಲ, ಬಂದು ಈ ವೀಕ್ಷಣೆನು ಮಾಡೋದಿಲ್ಲ. ಕೊಳಚೆ ಪ್ರದೇಶ, ಅಲ್ಲಿ ನೀರು ನಿಲ್ಲುತ್ತೆ, ಸೊಳ್ಳೆಗಳ ಕಾಟ, ಈ ಅಂಗಡಿಗಳವ್ರದ್ದು ಕ್ಲೀನಿಂಗ್ ಇಲ್ಲ, ಯಾರು ಜವಾಬ್ದಾರಿ ಬಂದಿಲ್ಲ. ಇಲ್ಲಿ ಜನಗಳ ಸಮಸ್ಯೆನ ಯಾರು ನೋಡ್ತಾ ಇಲ್ಲ. ಇಲ್ಲಿ ಆಕ್ಚುಲಿ ತುಂಬಾನೇ ನೀರಿನ ಸಮಸ್ಯೆಗಳು, ಆಮೇಲೆ ಕಾಯಿಲೆಗಳು, ರೋಗ ರುಜಿನಗಳೆಲ್ಲ ಬರ್ತಾ ಇದೆ. ಸೆಲೆಕ್ಟ್ ಮಾಡಿಕೊಂಡು ನಾವು ಎಲೆಕ್ಟ್ ಮಾಡ್ತೀವಿ. ನೀವು ಬಂದು ಎಲೆಕ್ಟ್ ಮಾಡಿ, ಒಳ್ಳೆ ವ್ಯಕ್ತಿನ ಎಲೆಕ್ಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಮನವಿ ಏನಂದ್ರೆ, ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, 100% ವೋಟ್ ಇರಬೇಕು ನಮ್ಮ ಏರಿಯಿಂದ. ದಯವಿಟ್ಟು ಎಲ್ಲ ನಾಗರಿಕರು, ಯುವಕರು ಬಂದು ವೋಟ್ ಮಾಡಿ, ಒಂದು ಒಳ್ಳೆ ಅಭ್ಯರ್ಥಿ ನೀವು ಆಯ್ಕೆ ಮಾಡಿ ಅಂತ ನಾನು ಎಲ್ಲರತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.